ಹಲೋ, ಯಾರು? ಬ್ರೋ, ಅದು ನಾನು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಕಮೆಂಟ್ ಮಾಡಿದ್ನಲ್ಲ, ಅದು ಅಮೆಜಾನ್ ಅದು. ಓಕೆ, ಗೊತ್ತಾಯ್ತು. ಹೇಳಿ, ಏನಾಗಿತ್ತು ಅಂತ ಕರೆಕ್ಟ್ ಆಗಿ. ಆಕ್ಚುಲಿ ನಾನು ಈ ಮಂತ್ 7th ಆರ್ಡರ್ ಮಾಡಿದ್ದೆ ಅಮೆಜಾನ್ ಅಲ್ಲಿ. ಅಮೆಜಾನ್ ನಲ್ಲೇ ಆರ್ಡರ್ ಮಾಡಿದ್ರ? ಹಾ, ಅಮೆಜಾನ್ ಅಲ್ಲೇ ನಾನು ಆರ್ಡರ್ ಮಾಡಿದೆ. ಆಪ್ ಇದೆ ನನ್ನ ಹತ್ರ, ಸೊ ಅದರಲ್ಲೇ ನಾನು ಆರ್ಡರ್ ಮಾಡಿದೆ. ಏನು ಟ್ರಿಮ್ಮರ್ ಮಾಡಿದೆ ಒಂದು. ಆಮೇಲೆ ನನ್ಗೆ ನೋಟಿಫಿಕೇಶನ್ ಇಮಿಡಿಯೇಟ್ ಆಗಿ ನನ್ಗೆ ಇದರಿಂದ ಬರುತ್ತೆ ನೋಡಿ, ಇದು ಯಾವ್ದು ಅಮೆಜಾನ್ ಅವ್ರ ಕಡೆಯಿಂದ ಅಥವಾ ಫ್ಲಿಪ್ಕಾರ್ಟ್ ಅವ್ರ ಕಡೆ ಮಾಡಿದ್ರೆ ಫ್ಲಿಪ್ಕಾರ್ಟ್ ಅವ್ರ ಕಡೆಯಿಂದ ಮೆಸೇಜ್ ಬರುತ್ತೆ ನಿಮ್ಗೆ ಈ ತರ ಪ್ರೊಸೀಡ್ ಆಗಿದೆ ಅಂತ ಹೇಳ್ಬಿಟ್ಟು. ಹೌದು, ಆ ತರ ನನ್ಗೆ ಅಮೆಜಾನ್ ಇಂದ ಬರ್ಲಿಲ್ಲ, ಯಾವ್ದೋ ಶಿಪ್ ರಾಕೆಟ್ ಅಂತ ಮೆಸೇಜ್ ಬಂತು. ಈಗ ಏನ್ ಮಾಡ್ತೀರಾ, ಅಮೆಜಾನ್ ಆಪ್ ಓಪನ್ ಮಾಡಿ ಅದ್ರಲ್ಲಿ ಒಂದು ಆರ್ಡರ್ ಲಿಸ್ಟ್ ಇರುತ್ತಲ್ಲ, ಯುವರ್ ಆರ್ಡರ್ ಅಂತ. ಹೌದೌದು, ಅದ್ರದ್ದು ಆರ್ಡರ್ ಮಾಡಿರೋದು ಸ್ಕ್ರೀನ್ಶಾಟ್ ಮತ್ತೆ ಆರ್ಡರ್ ಶಿಪ್ ಆಗಿರೋದು ಡೀಟೇಲ್ಸ್ ಎಲ್ಲ ಹಾಕಿರ್ತಾರಲ್ಲ, ಅದನ್ನ ಪ್ರಾಬ್ಲಮ್ ನಾನು ಹೇಳ್ತೀನಿ ಒಂಚೂರು. ನೀವು ನಾನು ಪೂರ್ತಿ ಹೇಳದ್ಮೇಲೆ ನೀವು ಶಾಕ್ ಆಗ್ತೀರಾ, ಅದಕ್ಕೋಸ್ಕರ ಒಂಚೂರು ವೇಟ್ ಮಾಡಿ. ಏನಂದ್ರೆ ನನ್ಗೆ ಏನಾಗಿದೆ ಅಂದ್ರೆ, ಇವಾಗ ನೀವು ಹೇಳಿದ್ರಲ್ಲ ಈ ತರ ಅದ್ರಲ್ಲೆಲ್ಲ ನನ್ ಡೀಟೇಲ್ಸ್ ಇರುತ್ತೆ, ಅದು ಶಿಪ್ ಆಗಿರೋದಿರುತ್ತೆ ಅಂತ ಹೇಳ್ಬಿಟ್ಟು ಏನೇನಿದೆ ಅದಿದ್ರೆ ನಾನು ಅಮೆಜಾನ್ ಅವ್ರಿಗೆ ನಾನು ಕ್ಲೈಮ್ ಮಾಡ್ಬೋದು ಈ ತರ ನಿಮ್ ಕಡೆ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು. ನನ್ಗೆ ಅಲ್ಲಿ ಏನೂ ಇಲ್ಲ. ಫಸ್ಟ್ ಇಂದ ಹೇಳ ನಾನು ಏನಾಯ್ತು ಅಂತ. ಇವಾಗ ನಾನು ಆರ್ಡರ್ ಮಾಡಿದೆ, ಆರ್ಡರ್ ಮಾಡಿದ ನನ್ಗೆ ಶಿಪ್ ರಾಕೆಟ್ ಅಂತ ಹೇಳ್ಬಿಟ್ಟು ಒಂದು ಕಡೆಯಿಂದ. ಆಪ್ ಅಲ್ಲಿ ಆರ್ಡರ್ ಮಾಡಿದ್ರೆ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಿದ್ರೆ? ಇಲ್ಲ ಇಲ್ಲ, ನನ್ಗೆ ಆಕ್ಚುಲಿ ನನ್ಗೆ ವೆಬ್ಸೈಟ್ ಇಂದ ಮಾಡಿದ್ರೆ ಹಿಂಗ ಆಗುತ್ತೆ ಅಂತ ಗೊತ್ತು, ನಾನು ಆಪ್ ಇಂದಾನೆ ಮಾಡಿದೀನಿ. ಓಕೆ, ಆಪ್ ಇಂದ ಮಾಡಿದೆ. ಅವಾಗ ಶಿಪ್ ರಾಕೆಟ್ ಇಂದ ನನ್ಗೆ ಒಂದ್ ಮೆಸೇಜ್ ಬಂತು, ಏನಂದ್ರೆ ಈ ತರ ನಿಮ್ದು ಟ್ರಿಮ್ಮರು ಈ ತರ ಮಾಡೆಲ್ ನಂಬರ್ ಇಷ್ಟು ರುಪೀಸ್ ಆಗುತ್ತೆ, ಇದು ಇಷ್ಟನೇ 11th ಬರುತ್ತೆ ಅಂತೆಲ್ಲ. ಅಮೆಜಾನ್ ಅವ್ರದ್ದು ಹೇಗ್ ಬರುತ್ತೆ ನೋಡಿ, ಅದೇ ತರ ನನ್ಗೆ ಇವ್ರ ಕಡೆಯಿಂದ ಬಂತು. ಸೊ ನನ್ಗೆ ನಾನು ಮೇ ಬಿ ಏನೋ ಇದು ಲಾಕ್ಡೌನ್ ಅದು ಇದು ಇರೋದ್ರಿಂದ ಯಾರೋ ಬೇರೆಯವ್ರ ಜೊತೆ ಕೊಲಾಬರೇಟ್ ಆಗಿರ್ತಾರೋ ಏನೋ ಗೊತ್ತಿಲ್ಲ ಅಂತ ನಾನು ಅದನ್ನ ಅಷ್ಟೆಲ್ಲನೇ ತೆಗೆಸ್ಕೊಂಡಿಲ್ಲ ಅದ್ರ ಬಗ್ಗೆ. ಆ ಮೆಸೇಜ್ ಬಂತು, ನಾನು ನೋಡಿದೆ ನಾರ್ಮಲ್ ಆಗಿ. ಆಮೇಲೆ ನೋಡಿದ್ರೆ ಹಿಂಗ್ ಐಡಿ ಅದು ಇದು ಒಂದ್ 3-4 days ನಿಮ್ದು ಇವಾಗ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳಿ ಅವ್ರ ಕಡೆಯಿಂದಾನೆ ಮೆಸೇಜ್ ಬಂತು. ನಾರ್ಮಲ್ ಇವಾಗ ಅಮೆಜಾನ್ ಅವ್ರು ಹೆಂಗ್ ಬರುತ್ತೆ ಹಂಗೆ. ನಾನು ಆಮೇಲೆ ಅದನ್ನ ಯೂಟ್ಯೂಬ್ ಅಲ್ಲಿ ಬೇರೆ ನಮ್ಗೆ ಈ ತರ ನೀವು 8 hours ಅದನ್ನ ಓಪನ್ ಮಾಡಬಾರ್ದು, ಸ್ಯಾನಿಟೈಸರ್ ಮಾಡ್ಬೇಕು, ಹಂಗೆ ಹಂಗೆ ಅದೆಲ್ಲ ಸ್ವಲ್ಪ ವಿಡಿಯೋಸ್ ನೋಡಿದ್ದೆ. ಸೊ ನಾನು ಅವರು ತಂದು ಕೊಟ್ಟಾಗ ಅವ್ರ ಮುಂದೆ ಓಪನ್ ಮಾಡದೇ ಇರೋದು ಒಂದ್ ದೊಡ್ಡ ತಪ್ಪು ಮಾಡಿದೆ. ನಾನು ಓಪನ್ ಮಾಡ್ಲಿಲ್ಲ, ಅದನ್ನ 8 hours ಇಟ್ಬಿಟ್ಟು ಮಾಡಿದ್ರೆ ಅದರಲ್ಲಿ ಇದು ಇತ್ತು. ವಾಚ್ ರೋಡ್ ಸೈಡ್ ವಾಚ್ ಬರುತ್ತೆ ನೋಡಿ, ಇದು ಜಾತ್ರೆಲ್ಲ ಮಾರ್ತಾರೆ, ಆ ತರ ವಾಚ್ ಇದೆ. ಮತ್ತೆ ಅದ್ರ ಮೇಲೆ ಶಿಪ್ಮೆಂಟ್ ಇದ್ರ ಮೇಲೆ ನನ್ನ ಅಡ್ರೆಸ್, ನನ್ನ ಹೆಸರು, ನನ್ನ ಫೋನ್ ನಂಬರ್, ಮತ್ತೆ ನಾನು ಏನ್ ಆರ್ಡರ್ ಮಾಡಿದ್ನಲ್ಲ ಟ್ರಿಮ್ಮರು ಅದ್ರದ್ದು ಏನೋ ಇದೆ ಅದ್ರ ಮೇಲೆ. ಸೊ ಅದೇ ಏನ್ ಈ ತರ ಆಗುತ್ತೆ ಅಂತ ನಿಮ್ಗೆ ಕೇಳಿದೆ, ನಿಮ್ಗೆ ಐಡಿಯಾ ಇರ್ಬೋದಂತ. ಇದೆ, ನನಗೆ ಸ್ವಲ್ಪ ಕ್ವಶನ್ ಕೇಳ್ತೀನಿ, ಆನ್ಸರ್. ಈಗ ಅಮೆಜಾನ್ ಆಪ್ ಅಲ್ಲಿ ಯುವರ್ ಆರ್ಡರ್ಸ್ ನಲ್ಲಿ ಅದು ತೋರಿಸ್ತಾ ತೋರಿಸ್ತಿದೆ, ಬಟ್ ಅಲ್ಲಿ ನನ್ಗೆ ಕ್ಯಾನ್ಸಲ್ಡ್ ಅಂತ ತೋರಿಸ್ತಿದೆ ಆರ್ಡರ್ ಅವ್ರ ಕಡೆಯಿಂದ. ನನ್ಗೆ ನಾನು ಆಪ್ ನೋಡಕ್ ಹೋಗಿಲ್ಲ ಅವಾಗಿಂದ ನನ್ಗೆ. ನೀವು ಕ್ಯಾನ್ಸಲ್ ಮಾಡಿದ್ರ ಇಲ್ಲ ಅದು ಆಟೋಮೆಟಿಕ್ ಅದೇ ಕ್ಯಾನ್ಸಲ್ ಬಂತ? ಆಟೋಮೆಟಿಕ್ ಇಲ್ಲ, ನಾನು ಈಗ ಆರ್ಡರ್ ಮಾಡಿದ ತಕ್ಷಣ ನಾನು ಆಪ್ ನೋಡಕ್ಕೆ ಹೋಗಿಲ್ಲ. ನಾ ಇವ್ರ ಮೆಸೇಜ್ ಬರ್ತಾ ಇತ್ತಲ್ಲ, ಇವ್ರ ಮೆಸೇಜ್ ನ ಫಾಲೋ ಮಾಡ್ಕೊಂಡು ನಾಳೆ ಬರುತ್ತೆ ನಾಡಿದ್ ಬರುತ್ತೆ ಅನ್ಕೊಂಡು ನಾನು ವೇಟ್ ಮಾಡ್ತಾ ಇದ್ದೆ. ಆಮೇಲೆ ಇದೆಲ್ಲ ಬಂದು ಡೆಲಿವರಿ ಆದ್ಮೇಲೆ ಇದು ನೋಡಿದೆ ನಾನು ಈ ತರ ಯಾಕೆ ಹಿಂಗ್ ಆಯ್ತು ಅಂತ ನೋಡಿದ್ರೆ ಅಲ್ಲಿ ಕ್ಯಾನ್ಸಲ್ಡ್ ರೀಫಂಡೆಡ್ ಅಂತ ಏನೋ ತೋರಿಸ್ತಿದೆ. ನಂಗೆ ಬೇರೆ ಫ್ರೆಂಡ್ ಗೆ ಈ ತರ ಆಗಿತ್ತು ಅಂತ. ಈಗ ಕ್ಯಾನ್ಸಲ್ಡ್ ರೀಫಂಡೆಡ್ ಅಂತ ಹಾಕಿದ್ಯಲ್ಲ, ಈಗ ನೀವು ಆಮೇಲೆ ಆಲ್ರೆಡಿ ಪ್ರಿಪೇಡ್ ಮಾಡಿದ್ರ ಅಥವಾ ಕ್ಯಾಶ್ ಆನ್ ಡೆಲಿವರಿ? ಕ್ಯಾಶ್ ಆನ್ ಡೆಲಿವರಿ ಮಾಡಿ ತಗೊಂಡಿದ್ದೇನೆ ನಾನು. ಓಕೆ, ಇದು ಒಂಥರ ಅದೇ ಆಲ್ಮೋಸ್ಟ್ ನನ್ಗೆ ಗೊತ್ತಿರೋರ್ಗೆಲ್ಲ ಕೇಳಿದೆ ಇದು ಹೊಸ ತರ ಇದೆ ಅಂತಿದ್ದಾರೆ. ಮೇ ಬಿ ಏನಾಗಿರ್ಬೋದು ಅಂದ್ರೆ ಅಮೆಜಾನ್ ಅವರು ಅವ್ರದೊಂದು ಅಮೆಜಾನ್ ಕಂಪ್ನಿ ಅಷ್ಟೇ, ಲೈಕ್ ಬ್ರೋಕರ್ ತರ ಅವರೊಬ್ರು. ನಾವ್ ಹೋಗಿ ಅವ್ರ ಹತ್ರ ಹೇಳಿದ್ರೆ ಅವರು ಬೇರೆ ಶಾಪ್ ನಿಂದ ಹೇಳಿ ನಮಗೆ ಐಟಮ್ಸ್ ತಂದು ಕೊಡ್ತಾರೆ. ಹೌದೌದು, ಅದೇ ತರ ಇದೇನು ಆರ್ಡರ್ ಹೋಗಿದೆ ಅದನ್ನ ಆರ್ಡರ್ ರಿಸೀವ್ ಮಾಡ್ತಾರಲ್ವ ಯಾರೋ ಈ ಲೋಕಲ್ ಶಾಪ್ ನವರು, ಅವ್ರು ಕ್ಯಾನ್ಸಲ್ ಮಾಡ್ಬಿಟ್ಟು ಅವ್ರ ಪ್ರಾಡಕ್ಟ್ ಅಂದ್ರೆ ಡೈರೆಕ್ಟ್ ಆಗಿ ಡೀಲ್ ಮಾಡಿದ್ದಾರೆ ನಿಮ್ಮ ಹತ್ರ ಮೇ ಬಿ? ಅದೇ ಅದೇ, ನನ್ಗೆ ಇವಾಗ ನನ್ಗೆ ಅಮೆಜಾನ್ ಅವ್ರ ನಾನು ಕೇಳಕ್ಕೆ ಆಗಲ್ಲ ಇದನ್ನ.
ಆತರ ಯಾಕಂದ್ರೆ ಅಲ್ಲಿ ಕ್ಯಾನ್ಸಲ್ ಅಂತ ತೋರಿಸ್ತಿದೆ. ಅಲ್ಲಿ ಇವತ್ತೇನ ರಾಂಗ್ ಪ್ರಾಡಕ್ಟ್ ಬಂತು ಅಥವಾ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತಂದ್ರೆ ರಿಟರ್ನ್ ರಿಟರ್ನ್ ಏನಾದ್ರೂ ಮಾಡಬಹುದು, ಅದು ಆಪ್ಷನ್ ಇರುತ್ತೆ. ಇಲ್ಲಿ ಪ್ರಾಡಕ್ಟ್ ನೀವು ಒಂದ್ಸಲಿ ಅಮೆಝಾನ್ ಆಪ್ ಚೆಕ್ ಮಾಡಿ ಇದು ಏನ್ ಟ್ರ್ಯಾಕ್ ಶಿಪ್ಮೆಂಟ್ ಡೀಟೇಲ್ಸ್ ಇದೆ ಅದೊಂದ್ಸಲಿ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡೋದು ತಕೊಂಡ್ಬೇಕಾಗ್ಬೇಡ ಅಂತ. ಹೌದು ಹೌದು, ನಾನು ಅದನ್ನ ನೋಡಕ್ಕೆ ಹೋಗಿಲ್ಲ, ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಓಕೆ, ಇದ್ರ ಬಗ್ಗೆ ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಹೇಳೋಣ, ಎಲ್ರು ಅವೇರ್ ಆಗ್ಲಿ. ಅದೇ ನಾನು ಆಕ್ಚುಲಿ ಇವಾಗ ಹೋಗಿರೋ ದುಡ್ಡಂತೂ ಬರಲ್ಲ, ಒಂದ್ ಈ ತರ ನಿಮ್ಗೆ ಒಂದ್ ಅವೇರ್ನೆಸ್ ಆದ್ರೂ ಮಾಡಕ್ ಇದಾಗತ್ತೆ ಅಂತ ನಾನು ಟ್ರೈ ಮಾಡಿದೆ. ನಿಮ್ಗೆ ಇದು ಸ್ಕ್ರೀನ್ ಶಾಟ್ ಮತ್ತೆ ಪ್ರಾಡಕ್ಟ್ ಫೋಟೋ ಇದ್ರೆ ಅದರ ಕಳಿಸಿ. ನಾನು ಮಾಡ್ತೀನಿ. ಬಟ್ ಇನ್ನೊಂದು ಇದು ಅಂದ್ರೆ, ನನಗೆ ಪ್ಯಾಕೇಜ್ ಬಂದಿದೆಯಲ್ವ ಪ್ಲಾಸ್ಟಿಕ್ ಕವರ್ ಅಲ್ಲಿ ಬರುತ್ತೆ ನೋಡಿ, ಅದ್ರ ಮೇಲೆ ಏನು ಇರ್ಲಿಲ್ಲ, ವೈಟ್ ಇತ್ತದು. ಆಮೇಲೆ ಒಳಗಡೆ ನೋಡಿದ್ರೆ ಅದನ್ನ ಕಿತ್ಬಿಟ್ಟು ಒಳಗಡೆ ನೋಡಿದ್ರೆ askmebazaar.com ಅಂತ ಇದೆ. ಅದು ಫ್ರಾಡ್ ಕಂಪ್ನಿ, ಅದೆಲ್ಲ ಇದಾಗಿ ಕ್ಲೋಸ್ ಆಗಿ 4-5 ಇಯರ್ಸ್ ಆಯ್ತು, ಲಾಸ್ ಅಲ್ಲಿ ಹೋಯ್ತು ಅಂತ ಏನೇನೋ ಇನ್ಫಾರ್ಮೇಶನ್ ಇದೆ ಗೂಗಲ್ ಅಲ್ಲಿ. askmebazaar.com. ಓಕೆ, ನೀವು ಕಮೆಂಟ್ ಅಲ್ಲಿ ಶಾಪ್ ಮೀ ಬಜಾರ್ ಅಂತ ಹಾಕಿದೀರಾ? ಅರ್ಥ ಆಗಿಲ್ಲ, ಹೇಳಿ. ಕಮೆಂಟ್ ನಲ್ಲಿ ಶಾಪ್ ಮೀ ಬಜಾರ್ ಡಾಟ್ ಕಾಮ್ ಇಂದ ಬಂದಿದೆ ಅಂತ ಹಾಕಿದೀರಾ? ಓ ಹೌದಾ, ಅದು ಏನೋ ಮಿಸ್ಟೇಕ್ ಆಗಿದೆ ಅನ್ಸುತ್ತೆ. ಆಸ್ಕ್ ಮೀ ಅದೇ ಆಕ್ಚುಲಿ ಆಸ್ಕ್ ಮೀ. ಓಕೆ, ಫೋಟೋಸ್ ಇದನ್ನ ನನಗೆ ಬಂದಿರೋ ಮೆಸೇಜ್ ಗಳು ಅದೆಲ್ಲ ಬೇಕಾದ್ರೆ ನಿಮ್ಗೆ ಕಳ್ಸಿಕೊಡ್ತೀನಿ. ಬಂದಿರೋ ಮೆಸೇಜ್ ಮತ್ತೆ ನೀವು ಅಮೆಝಾನ್ ಅಲ್ಲಿ ಆರ್ಡರ್ ಮಾಡಿರೋದು, ನಿಮ್ ಹತ್ರ ಬಂದಿರೋ ಪ್ರಾಡಕ್ಟ್, ಅದ್ರ ಮೇಲೆ ಕವರ್. ಕವರ್ ಕವರ್ ಏನೂ ಇಲ್ಲ ಸರ್, ಅದರಲ್ಲಿ ಪ್ಲಾಸ್ಟಿಕ್ ಕವರ್ ಅಲ್ಲಿ ಒಂದು ಇದು ಬಾಕ್ಸ್ ಅಲ್ಲಿ, ಆ ಬಾಕ್ಸ್ ಅಲ್ಲಿ ಓಪನ್ ಮಾಡಿದ್ರೆ ಬರೀ ಇದು ಇತ್ತು, ಏನು ನ್ಯೂಸ್ ಪೇಪರ್, ನ್ಯೂಸ್ ಪೇಪರ್ ಅಲ್ಲಿ ಎರಡ್ ವಾಚ್, ಅದು 100 ರುಪೀಸ್ ಇದನ್ನಾಗಲ್ಲ. ಅದು ಆತರ ಲೋಕಲ್ ಗಿಂತ ಲೋಕಲ್ ಹಾಕ್ಬಿಟ್ಟಿದ್ರು. ಲೋಕಲ್ ಗೆ ಅಟ್ಲೀಸ್ಟ್ ಒಂದು 500 ರೂಪಾಯಿ ವಾಚ್ ಬಂದಿದ್ರು, ಏನೋ 500 ರೂಪಾಯಿ ಹೋಯ್ತು ಅನ್ಬೋದಿತ್ತು. ಇದು ಹೆಂಗಿದೆ ಅಂದ್ರೆ, ಈ ಜಾತ್ರೆಯಲ್ಲಿ ಚಿಕ್ಕ ಮಕ್ಕಳಿಗೆಲ್ಲ ಕೊಡಿಸ್ತಾರ ನೋಡಿ. ಓಕೆ, ಫೋಟೋ ಕಳ್ಸಿರಿ ಆಯ್ತಾ? ಓಕೆ ಓಕೆ, ಮಾಡ್ತೀನಿ ಮಾಡ್ತೀನಿ. ಹ್ಮ್ ಸರಿ, ಓಕೆ. ನಿನ್ನ ತಗೊಂಡಂತ ಓಕೆ, ಬಾಯ್. ಓಕೆ, ಹಾ ಬಾಯ್.